ಎಲ್ಲರಿಗೂ ಮುಂಜಾನೆಯ ಶುಭಾಶಯವನ್ನು ತಿಳಿಸುತ್ತ ಕೆಆರ್ಲಕ್ಕಂ ಮೆಮೋರಿಯಲ್ ಸಿಬಿಸಿ ಶಾಲೆಯ ಆನ್ಲೈನ್ ತರಗತಿಗಳಿಗೆ ಎಲ್ಲರಿಗೂ ಸ್ವಾಗತವನ್ನು ಮಾಡಿಕೊಳ್ಳುತ್ತ ನಾವು ಕಳೆದ 2-3 ದಿನಗಳಿಂದ ಚಗಳಿ ಇರುವೆಗಳ ಬಗ್ಗೆ ಚಗಳಿ ಇರುವೆಗಳು ಒಂದು ಗೂಡನ್ನು ನಿರ್ಮಾಣ ಮಾಡತಕ್ಕಂಥ ಒಂದು ವ್ಯವಸ್ಥೆಯ ಬಗ್ಗೆ ಚಗಳಿ ಇರುವೆಯ ಶಿಸ್ತಿನ ಬಗ್ಗೆ ಚಗಳಿ ಇರುವೆಗಳ ಕೆಲವೊಂದಿಷ್ಟು ವಿವಿಧ ಇರುವೆಗಳ ಪ್ರಕಾರಗಳು ಬರ್ತವೆ ರಾಣಿ ಇರುವೆ ಕಾವಲುಗಾರ ಇರುವೆಗಳಂತೂ ಬರ್ತವೆ ಅವುಗಳ ಕೆಲಸದ ಬಗ್ಗೆ ಚಗಳಿ ಇರುವೆಗಳ ಧೈರ್ಯ ಸಾಹಸದ ಬಗ್ಗೆ ಪ್ರತಿಯೊಂದು ವಿಚಾರವನ್ನು ಈ ಪಾಠದ ಮುಖೇನ ನಾವು ತೆಗೆದುಕೊಂಡೀವಿ ಇಲ್ಲಿ ರಾಣಿ ಇರುವೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹೆಚ್ಚಾಗಿ ಮೊಟ್ಟೆಗಳನ್ನು ಇಟ್ಟು ಮರಿ ಮಾಡ್ತಕ್ಕಂಥದ್ದು ಚಗಳಿ ಇಲ್ಲಿ ಚಗಳಿ ಇರುವೆಗಳಲ್ಲಿ ರಾಣಿ ಇರುವೆ ಅಂತಕ್ಕಂಥ ಬಹಳ ಪ್ರಮುಖವಾಗಿರ್ತಕ್ಕಂಥ ತಮ್ಮ ಅಂಶವನ್ನು ಇಲ್ಲಿ ತೋರಿಸ್ತದೆ ಹೀಗೆ ಪೂರ್ಣಚಂದ್ರ ತೇಜಸ್ವಿಯವರು ಬರೆದಂಥ ಪಾಠ ಇದೆ ಈ ಪಾಠ ಎಲ್ಲರಿಗೂ ಕೂಡ ಅರ್ಥವಾಗಿದೆ ಎಂದು ತಿಳಿದುಕೊಳ್ತೇನೆ ಇನ್ನು ಇವತ್ತು ಈ ಗದ್ಯ ಪಾಠದ ಅಭ್ಯಾಸ ಪ್ರಶ್ನೆಗಳನ್ನು ತಿಳಿಸು ಕೊಟ್ಟೆ ಎಂದರೆ ಏನು ಪ್ರಶ್ನೆ ಕೊಟ್ಟೆ ಎಂದರೆ ಏನು ಎಲೆಗಳನ್ನು ಒಂದಕ್ಕೊಂದು ಎಲೆಗಳನ್ನು ಒಂದಕ್ಕೊಂದು ಸೇರಿಸಿ ಇವು ಕಟ್ಟುವ ಗೂಡುಗಳಿಗೆ ಕೊಟ್ಟೆ ಎನ್ನುತ್ತಾರೆ ಎಲೆಗಳನ್ನು ಒಂದಕ್ಕೊಂದು ಸೇರಿಸಿ ಇವು ಕಟ್ಟುವ ಗೂಡುಗಳನ್ನು ಕೊಟ್ಟೆ ಎನ್ನುತ್ತೇವೆ ಚಗಳಿ ಇರುವೆಗಳು ಎಲೆಗಳನ್ನು ಅಂಟಿಸಲು ಏನನ್ನು ಬಳಸುತ್ತವೆ ಚಗಳಿ ಇರುವೆಗಳು ಎಲೆಗಳನ್ನು ಅಂಟಿಸಲು ಏನನ್ನ ಬಳಸುತ್ತವೆ ಹಲಸಿನ ಮತ್ತು ಮಾವಿನ ಮರದಲ್ಲಿ ನೇತಾಡುತ್ತಿರುವಂತಹ ಸಾಮಾನ್ಯ ಗಾತ್ರದ ಚಗಳಿ ಇರುವೆಗಳು ಕೊಟ್ಟೆಯ ಚಿಕ್ಕೆ ಚಕ್ಕಲೆಗಳನ್ನು ಒಂದಕ್ಕೊಂದು ತಾಗುತ್ತಿದ್ದಂತೆ ಇರುವೆಗಳು ತಮ್ಮ ಹಳೆ ಗುಡಿಗೆ ಓಡಿ ಅಲ್ಲಿ ಇನ್ನೂ ಕೋಶಾವಸ್ಥೆಗಿರುವ ಲಾರವಳನ್ನು ತಮ್ಮ ದವಡೆಯಲ್ಲಿ ಮೃದುವಾಗಿ ಹಿಡಿದು ತರುತ್ತೆ ಆ ಲಾರವಗಳನ್ನು ಎಲೆ ಎಂಟಿಸಬೇಕಾದ ಜಾಗದಲ್ಲಿ ವಿಚಿತ್ರವಾಗಿ ನೆವರಿಸುತ್ತಾ ಮೇಲು ಕೆಳಗು ಮಗ್ಗದ ಲಾಳ ಆಡಿಸುವಂತೆ ಅತ್ಯಂತ ಆಡಿಸುತ್ತವೆ ಲಾರ್ವಾಗಳನ್ನು ನೆವರಿಸುವುದರಿಂದ ಅವು ರೇಷ್ಮೆ ಅಂತ ಸ್ವಂತವಾಗಿ ಸೇವಿಸಲು ಶುರು ಮಾಡುತ್ತವೆ ಅಂತಕೊಂಡು ನಾವು ಬರೀವಿ ಇವು ತಮ್ಮ ಸಂಗಡಿಗರಿಗೆ ಯಾವ ರಾಸಾಯನಿಕದ ಮೂಲಕ ಸಂದೇಶಗಳನ್ನು ತಲುಪಿಸುತ್ತವೆ ಇವು ತಮ್ಮ ಸಂಗಡಿಗರಿಗೆ ಪಿರೋಮಿನ್ ಅಂತಕ್ಕಂಥ ರಾಸಾಯನಿಕದ ಮೂಲಕ ಸಂದೇಶಗಳನ್ನು ರವಾನಿಸುತ್ತವೆ ಅಥವಾ ತಲುಪಿಸುತ್ತವೆ ಅಂತ ಹೇಳ್ಬೋದು ಚಗಳಿ ಇರುವೆಗಳಂತೆ ಸಂಘ ಜೀವನ ನಡೆಸುವಂತಹ ಇತರ ಜೀವಿಗಳು ಯಾವುವು ಹೇಳಿ ಚಗಳಿ ಇರುವೆಗಳಂತೆ ಸಂಘ ಜೀವನ ನಡೆಸತಕ್ಕಂತ ಇತರ ಜೀವಿಗಳು ಯಾವುವು ಜೇಡ ತಿಗಣೆ ಅಂತಕ್ಕಂಥದ್ದು ಹೀಗೆ ತಿಗಣೆ ಅಂತಕ್ಕಂಥದ್ದು ಜೇಡ ಕೊಟ್ಟೆಗಳನ್ನು ರಚಿಸುವ ರೀತಿಯನ್ನು ನೋಡಿ ಒಂದು ಕೊಂಬೆ ಎಲೆಗಳನ್ನು ಬಗ್ಗಿಸಿ ಒಂದಕ್ಕೊಂದು ತಾಗಿಸಿ ಬಂದಿರುತ್ತವೆ ನಮಗೆ ಹೊರಗಿನಿಂದ ನೋಡಿದಾಗ ಇದೇನೋ ಮಹಾ ಅನ್ನಿಸಬಹುದು ಆದರೆ ಇರುವೆಯಂಥ ಅತ್ಯಂತ ಸಣ್ಣ ಶರೀರದ ಪ್ರಾಣಿ ಅದರ ನೂರಾರು ಪಟ್ಟು ವಿಸ್ತಾರವಾಗಿಯೂ ಬಲವಾಗಿಯೂ ಇರುವಂಥ ಎಲೆಗಳನ್ನು ಬಗ್ಗಿಸುವುದು ಹೇಗೆ ಯಾವ ಎಲೆಗಳನ್ನು ಬಗ್ಗಿಸಬೇಕಾಗಿದೆಯೋ ಆ ಎಲೆ ಮೇಲೆ ನೂರಾರು ಇರುವೆಗಳು ಜಮಾಯಿಸುತ್ತವೆ ಅನಂತರ ಒಂದರ ಕಾಲು ಒಂದು ಹಿಡಿದುಕೊಂಡು ಜೋತಾಡುತ್ತಾ ಕೆಳಗಿರುತ್ತವೆ ಕೆಳಗಿನ ಎಲೆಯ ಅಂಚು ಸಿಕ್ಕಿದ ಕೂಡಲೇ ನೇತಾಡುವ ದಾರದ ಕೂಡಲಂತಹ ಇರುವೆ ಎಲೆಯ ಅಂಚನ್ನು ಹಿಡಿಯುತ್ತವೆ ಮೇಲಿಂದ ಕೆಳಗೆ ನೇತುಕೊಂಡಿರತಕ್ಕಂಥ ಹಲವಾರು ದಾರಗಳು ನಿರ್ಮಾಣವಾದ ಮೇಲೆ ಕೂಡಿರತಕ್ಕಂಥ ನಿಲ್ಲುವ ಕೈ ಕಾಲುಗಳು ತಮ್ಮ ಇರುವೆಗಳು ನಿಧಾನವಾಗಿ ಮಡಿಸುತ್ತವೆ ದಾರದ ಸೆಳೆತಕ್ಕೆ ಎಲೆ ಮೆಲ್ಲಗೆ ಕೆಳಗೆ ಬಾಗುತ್ತದೆ ಮೊದಲ ಇರುವೆಗಳ ದಾರ ಸಂಕುಚಿಸಿ ಎಲೆ ಕೆಳಗೆ ಬರಬೇಕಾದರೆ ಮತ್ತೆ ಎರಡನೇ ಸುತ್ತಿನ ಇರುವೆಗಳ ದಾರ ನಿರ್ಮಾಣವಾಗುತ್ತದೆ ಮೊದಲನೇ ಸರಣಿ ಎಳೆದು ಹಿಡಿದಿರುವಂಥ ಎಲೆಯಿಂದ ಮತ್ತೊಂದು ಸುತ್ತಿನ ದಾರಗಳು ಬಂದು ಎಲೆಯನ್ನು ಮತ್ತಷ್ಟು ಕೆಳಗೆ ಎಳೆಯುತ್ತವೆ ಕೆಲ ಹೊತ್ತಿನಲ್ಲಿ ಆ ಎಲೆಯನ್ನು ಪೊಟ್ಟಣದಂತೆ ಬಗ್ಗಿಸಿ ಕೆಳಗಿನ ಎಲೆಗೆ ಒತ್ತಿ ಹಿಡಿಯುತ್ತವೆ ಚಗಳಿ ಇರುವೆಗಳಂತೆ ಸಂಘ ಜೀವನ ನಡೆಸುವಂತಹ ಇತರ ಜೀವಿಗಳು ಸಂಘ ಜೀವಿಗಳಾದ ಇರುವೆಗಳು ಇಡೀ ಗೂಡು ಒಂದೇ ಎನ್ನುವಷ್ಟು ಶಿಸ್ತಿನಿಂದ ವರ್ತನೆ ಮಾಡ್ತದೆ ಅಂತಕೊಂಡು ಚಗಳಿ ಇರುವೆಗಳ ಬಗ್ಗೆ ತಿಳ್ಕೊಂಡಿದ್ದೀವಿ
ದಿಗಣಿ ಮತ್ತು ಜಿಗಿ ಹುಳುಗಳು ಕೂಡ ನಿಸ್ಸಂಗ ಜೀವನವನ್ನು ನಡೆಸ್ತಾವೆ ಅಂತಕೊಂಡು ಹೇಳ್ತಾರೆ. ಇನ್ನು ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಚಗಳಿ ರೇವರ ಶಿಸ್ತಿಗೆ ಒಂದು ಉದಾಹರಣೆ ಕೊಡಿ ಅಂತ. ಚಗಳಿ ಇರುವೆಗಳ ಶಿಸ್ತು, ಧೈರ್ಯ ಮತ್ತು ಒಗ್ಗಟ್ಟುಗಳ ದೆಸೆಯಿಂದ ಇವನು ಮನುಷ್ಯರಿಗೆ ಕೂಡ ಹಿಮ್ಮೆಟಿಸುವುದು ಕಷ್ಟ. ಬೇರೆ ಇರುವೆಗಳನ್ನು ನೀವು ಹಿಡಿಯಲು ಹೋದರೆ ಅವು ತಲೆ ತಪ್ಪಿಸಿಕೊಂಡು ಓಡಿ ಹೋಗಲು ನೋಡುತ್ತವೆ. ಆದರೆ ಚಗಳಿ ಇರುವೆಗಳನ್ನು ಹಿಡಿಯಲು ಹೋದರೆ ಅವು ಓಡುವುದಿಲ್ಲ, ಬದಲಿಗೆ ತಿರುಗಿ ನಿಂತು ನೆಗೆದು ಕತ್ತಲು ಶುದ್ಧವಾಗುತ್ತವೆ. ಅಷ್ಟೇ ಅಲ್ಲದೆ ತನ್ನ ಹಿಂಭಾಗವನ್ನು ಮೇಲೆತ್ತಿ ಹೊಟ್ಟೆ ಅಡಿಯಲಿರುವ ಗ್ರಂಥಿಗಳಿಂದ ಅಪಾಯದ ಪಿರೋಮಿನ್ ರಾಸಾಯನಿಕವನ್ನು ಗಾಳಿ ಸಿಂಪಡಿಸಿ ಕೆಲವೇ ಕ್ಷಣಗಳಲ್ಲಿ ಆಜುಬಾಜು ಎಲ್ಲ ಚಗಳಿ ಇರುವೆಗಳಿಗೂ ಯುದ್ಧ ಸನ್ನದ್ಧರಾಗಿ ಹಾಜರಾಗುತ್ತವೆ ಅಂತಕೊಂಡು ಬರೀರಿ. ಕೆಲಸಗಾರರ ಇರುವೆಗಳ ಕೆಲಸವೇನು ಅಂತೇಳಿ, ಗೋಪಾಲಕರಂತ ಕೆಲಸಗಾರ ಇರುವೆಗಳನ್ನು ರೂಪಿಸಿದೆ. ಇವುಗಳ ಕೆಲಸವೇನೆಂದರೆ ಗಿಡದ ರಸ ಹೀರಿ ಬದುಕುವಂತಹ ತಿಗಣಿ ಮತ್ತು ಜಿಗಿ ಹುಳುಗಳನ್ನು ಹಿಡಿತಂದು ತಮ್ಮ ಕೊಟ್ಟೆ ಕಟ್ಟಿದ ಮರದ ಕೊಂಬೆಗಳ ಮೇಲೆ ಸಾಗುವುದು. ಚಗಳಿಗಳ ಜೀವನದಲ್ಲಿ ಇವಕ್ಕೆ ಅಪಾರವಾಗಿರ್ತಕ್ಕಂಥ ಪ್ರಾಮುಖ್ಯತೆ ಇದೆ. ಅವುಗಳ ಉಚ್ಚಿಷ್ಟ ಸಿಹಿಯಾದ ಮೃದುವಾಗಿರುವುದರಿಂದ ಅದು ಇರುವೆಗಳ ಆಹಾರವೂ ಹೌದು. ನಾವು ದನ ಸಾಕಿ ಅವುಗಳಿಂದ ಹಾಲು ಕರೆದುಕೊಳ್ಳುವಂತೆ ನಮಗೆ ಆಹಾರ ಉತ್ಪತ್ತಿ ಮಾಡುವಂತ ಈ ಕೀಟಗಳನ್ನು ಚಗಳಿ ಇರುವೆಗಳು ಸಾಕುತ್ತವೆ ಅಂತ ತಿಳ್ಕೊಂಡು ಇವು ಕೆಲಸಗಳಿರುವಂತ ಕೆಲಸ ಅಂತ ಬರೀರಿ. ಚಗಳಿ ಇರುವೆಗಳನ್ನು ಹಿಮ್ಮೆಟಿಸುವುದು ಮನುಷ್ಯರಿಗೂ ಕಷ್ಟ ಏಕೆ ಅಂತೇಳಿ ಪ್ರಶ್ನೆ ಇದೆ. ಚಗಳಿ ಇರುವೆಗಳು ಶಿಸ್ತು, ಒಗ್ಗಟ್ಟು ಇವನು ಮನುಷ್ಯರಿಗೂ ಕೂಡ ಹಿಮ್ಮೆಟ್ಟುವುದು ಕಷ್ಟ. ಏಕೆಂದ್ರೆ ಬೇರೆ ಇರುವೆಗಳನ್ನು ನೀವು ಹಿಡಿಯಲು ಹೋದರೆ ಅವು ತಲೆ ತಗ್ಗಿಸಿಕೊಂಡು ಓಡಿ ಹೋಗಿ ನೋಡುತ್ತವೆ. ಆದರೆ ಚಗಳಿ ಇರುವೆಗಳನ್ನು ಹಿಡಿಯಲು ಹೋದರೆ ಅವು ಓಡುವುದಿಲ್ಲ, ಬದಲಾಗಿ ತಿರುಗಿ ನಿಂತು ನೆಗೆದು ಕಚ್ಚಲು ಶುದ್ಧವಾಗುತ್ತವೆ ಅಂತ ಹೇಳ್ಕೊಂಡು ಬರೀಬೇಕಾಗ್ತದೆ. ಕೊಟ್ಟಿರುವ ಪ್ರಶ್ನೆಗಳಿಗೆ 5-6 ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಚಗಳಿ ಇರುವೆಗಳು ತಮ್ಮ ಗೂಡನ್ನು ಹೇಗೆ ನಿರ್ಮಾಣ ಮಾಡುತ್ತವೆ? ಇವು ಕೊಟ್ಟೆಗಳನ್ನು ರೂಪಿಸುವ ರೀತಿಯನ್ನು ನೋಡಿ ಒಂದು ಕೊಂಬೆ ಎಲೆಗಳನ್ನು ಬಗ್ಗಿಸಿ ಒಂದಕ್ಕೊಂದು ತಾಗಿಸಿ ಹೊಲಿದಿರುತ್ತವೆ. ನಮಗೆ ಹೊರಗಿನಿಂದ ನೋಡಿದಾಗ ಇವೇನು ಇದೇನು ಮಹಾ ಅಣ್ಣಿಸಬಹುದು. ಆದರೆ ಇರುವೆಯಂತ ಅತ್ಯಂತ ಸಣ್ಣ ಶರೀರದ ಪ್ರಾಣಿ ಅದರ 100 ಪಟ್ಟು ವಿಸ್ತಾರವಾಗಿಯೂ ಬಲವಾಗಿಯೂ ಇರುವ ಎಲೆಗಳನ್ನು ಬಗ್ಗಿಸುವುದು ಹೇಗೆ? ಯಾವ ಎಲೆಗಳನ್ನು ಬಗ್ಗಿಸಬೇಕಾಗಿದೆಯೋ ಆ ಎಲೆಯ ಮೇಲೆ 100 ಎಲೆಗಳು ಜಮಾಯಿಸುತ್ತವೆ. ಅನಂತರ ಒಂದರ ಕಾಲು ಒಂದು ಹಿಡಿದುಕೊಂಡು ಜೋತಾಡುತ್ತಾ ಕೆಳಗಿಳಿಯುತ್ತವೆ. ಕೆಳಗಿನ ಎಲೆಯ ಅಂಚು ಸಿಕ್ಕಿದ ಕೂಡಲೇ ನೇತಾಡುವ ದಾರದ ಕೊಂಡಲಿರುವಂತಹ ಇರುವೆ ಎಲೆಯ ಅಂಚನ್ನು ಹಿಡಿಯುತ್ತವೆ. ಮೇಲಿನಿಂದ ಕೆಳಗೆ ನೇತುಕೊಂಡಿರತಕ್ಕಂಥ ಹಲವಾರು ದಾರಗಳು ನಿರ್ಮಾಣವಾದ ಕೂಡಲೇ ನೀಡಿರುವ ತಮ್ಮ ಕೈ ಕಾಲುಗಳನ್ನು ಎಲ್ಲ ಎಲೆಗಳು ನಿಧಾನವಾಗಿ ಮಾಡಿಸುತ್ತವೆ. ಚಗಳಿ ಇರುವೆಗಳು ಉಪಕಾರಿ ಹೌದು, ಉಪದ್ರವಕಾರಿ ಹೌದು, ಈ ಹೇಳಿಕೆಯನ್ನ ವಿವರಿಸಿ. ಈ ಇರುವೆಗಳು ತಮ್ಮಲ್ಲೇ ದನ ಕಾಯುವ ಗೋಪಾಲಕರಂತ ಕೆಲಸಗಳ ಇರುವೆಗಳನ್ನು ರೂಪಿಸುತ್ತವೆ. ಇವುಗಳ ಕೆಲಸವೇನೆಂದರೆ ಗಿಡದ ರಸ ಹಿರಿ ಬದುಕುವ ತಿಗಣಿ ಮತ್ತು ಜಿಗಿ ಹುಳುಗಳನ್ನು ಹಿಡಿದು ತಂದು ತಾವು ಕೊಟ್ಟೆ ರಕ್ಷಿಸಿದ ಪ್ರಾಮುಖ್ಯತೆ ಕೊಟ್ಟೆಯನ್ನು ಕಟ್ಟಿದ ಮರದ ಕೊಂಬೆಗಳ ಮೇಲೆ ಸಾಕುವುದು. ಚಗಳಿಗಳ ಜೀವನದಲ್ಲಿ ಇವಕ್ಕೆ ಅಪಾರ ಪ್ರಾಮುಖ್ಯತೆ ಇದೆ. ಅವುಗಳ ಉಚ್ಚಿಷ್ಟ ಸಿಹಿಯಾದ ಮಧುರವಾಗಿರುವುದರಿಂದ ಅದು ಇರುವೆಗಳ ಆಹಾರವೂ ಹೌದು. ನಾವು ದನ ಸಾಕಿ ಅವುಗಳಿಂದ ಹಾಲು ಕರೆದುಕೊಳ್ಳುವಂತೆ ನಮಗೆ ಆಹಾರ ಉತ್ಪತ್ತಿ ಮಾಡುವ ಈ ಕೀಟಗಳನ್ನು ಚಗಳಿ ಇರುವೆಗಳು ಸಾಕಾಗುತ್ತವೆ. ಇದರಿಂದಾಗಿ ಚಗಳಿ ಇರುವೆಗಳು ಲಕ್ಷಾಂತರ ಕೀಟಗಳನ್ನು ಹಿಡಿದುಕೊಂಡು ರೈತರಿಗೆ ಸಹಾಯ ಮಾಡಿದ ಜಿಗಿ ಹುಳುಗಳು, ತಿಗಣಿಗಳು ಇವು ಗೂಡು ಮಾಡಿರುವಂಥ ಮರಗಿಡಗಳೆಲ್ಲ ತಂದಿಟ್ಟು ಸಾಕುವುದರಿಂದ ಈ ಉಪದ್ರವಕಾರಿ ಕೀಟಗಳನ್ನು ಗಿಡದಿಂದ ಗಿಡಕ್ಕೆ ಹಬ್ಬಿಸಿ ಸಾಕುವ ವಾಹಕಗಳಾಗಿದೆ ಅಂತ ಹೇಳಬಹುದು. ಕಷ್ಟಕ್ಕೆ ಅಂದರೆ ಓಡಬಾರದು, ತಿರುಗಿ ನಿಂತು ಎದುರಿಸಬೇಕೆಂಬ ಸಂದೇಶವನ್ನು ನಾವು ಇರುವ ಜೀವನದಿಂದ ಹೇಗೆ ಕಲಿಯಬಹುದು ಅಂತ. ಇರುವೆಗಳ ಶಿಸ್ತು, ಧೈರ್ಯ, ಒಗ್ಗಟ್ಟುಗಳ ದೆಸೆಯಿಂದ ಮನುಷ್ಯರಿಗೆ ಕೂಡ ಈ ಚಗಳಿಗಳನ್ನು ಹಿಮ್ಮೆಟ್ಟಿಸುವುದು ಕಷ್ಟ. ಏಕೆಂದರೆ ಇರುವೆಗಳನ್ನು ನಾವು ಹಿಡಿಯಲು ಹೋದರೆ ಅವು ತಲೆ ತಪ್ಪಿಸಿಕೊಂಡು ಓಡಿ ಹೋಗ್ತವೆ ಬೇರೆ ಇರುವೆಗಳು. ಆಗ ಚಗಳಿ ಇರುವೆಗಳು ಹಿಡಿಯಲು ಹೋದರೆ ಅವು ಓಡುವುದಿಲ್ಲ, ಬದಲಾಗಿ
ತಿರುಗಿ ನಿಂತು ನೆಗೆದು ಕತ್ತು ಸಿದ್ಧವಾಗುತ್ತವೆ. ಅಷ್ಟೇ ಅಲ್ಲದೆ ತನ್ನ ಹಿಂಭಾಗವನ್ನು ಮೇಲೆತ್ತಿ ಹೊಟ್ಟೆ ಹಿಡಿದಿರುವಂತಹ ಗ್ರಂಥಿಗಳಿಂದ ಅಪಾಯದ ಪಿರಮಿನ್ ರಾಸಾಯನಿಕವನ್ನು ಗಾಳಿಯಲ್ಲಿ ಸಿಂಪಡಣೆ ಮಾಡುತ್ತವೆ. ಇದರಿಂದ ತಮ್ಮಲ್ಲಿರ್ತಕ್ಕಂಥ ಎಲ್ಲಾ ಇರಿಗಳು ಓಡಿ ಬಂದು ಒಂದು ಐಕ್ಯತೆ ಮನೋಭಾವವನ್ನು ತೋರಿಸ್ತವೆ ಅಂತಕ್ಕಂಥದ್ದು. ಇದರಿಂದ ಒಂದು ಐಕ್ಯತೆಯ ಸಂದೇಶವನ್ನ ನಾವೆಲ್ಲರೂ ಕೂಡ ಒಂದು ಅಂತ ಸಂದೇಶವನ್ನು ತೋರಿಸ್ತವೆ ಅಂತಕ್ಕಂಥ ವಿಚಾರವನ್ನ ಪ್ರಸ್ತಾಪ ಮಾಡಿ. ಇನ್ನ ಈ ಖಾಲಿ ಜಾಗವನ್ನ ಸೂಕ್ತ ಪದಗಳಿಂದ ಭರ್ತಿ ಮಾಡಿ. ಚಗಡಿ ಇರುವೆಗಳಿಗೆ ಮೂಲ ಇರುವೆ ಯಾವುದು ಅಂತಂದ್ರೆ ರಾಣಿ ಇರುವೆ. ಯಾವುದು? ರಾಣಿ ಇರುವೆ. ದನ ಸಾಕುವ ಗೋಪಾಲಕರನ್ನ ಹೋಲುವ ಇರುವೆಗಳು ಇಲ್ಲಿ ಕೆಲಸಗಾರ ಇರುವೆಗಳು. ಚಗಡಿ ಇರುವೆಗಳ ಗೂಡನ್ನು ಕೊಟ್ಟೆ ಎಂದು ಕರೆಯುತ್ತಾರೆ. ಚಗಡಿ ಇರುವೆಗಳ ಗೂಡನ್ನ ಕೊಟ್ಟೆ ಎಂದು ಕರೆಯುತ್ತಾರೆ. ಒಂದು ಚಗಡಿ ಇರುವೆ ಗೂಡಿನಲ್ಲಿ ಸುಮಾರು ಐದರಿಂದ 10 ಲಕ್ಷ ಇರುವೆಗಳು ಇರುತ್ತವೆ. ಇರುವೆಗಳಿಂದ ಹೊಸರುವ ರಾಸಾಯನಿಕ ಫಿರೋಮಿನ್ ಕೆಳಗಿನ ಪಟ್ಟಿಯಲ್ಲಿ ಅನೇಕ ವಾಕ್ಯಗಳನ್ನ ಒಳಗೊಂಡಿರುವಂತಹ ಪದಗಳಿವೆ. ಚಟುವಟಿಕೆ ಇದು, ಭಾಷಾ ಚಟುವಟಿಕೆ ಇದೆ. ನಿಮ್ಮಂತ ಎಷ್ಟು ವಾಕ್ಯಗಳನ್ನ ಪತ್ತೆ ಹಚ್ಚಲು ಸಾಧ್ಯ ಎಂದು ಪ್ರಯತ್ನಿಸಿ. ಇಲ್ಲಿ ಅನೇಕ ಪದಗಳಾದ ಆ ಪದಗಳನ್ನು ತೆಗೆದುಕೊಂಡು ವಾಕ್ಯಗಳನ್ನು ರಚನೆ ಮಾಡುವುದು. ಕೆಳಗಿನ ಪಟ್ಟಿಯಲ್ಲಿ ಅನೇಕ ವಾಕ್ಯಗಳನ್ನ ಒಳಗೊಂಡಿರುವಂತಹ ಪದಗಳಿವೆ. ನಿಮ್ಮಿಂದ ಎಷ್ಟು ವಾಕ್ಯಗಳನ್ನಾಗಿ ಪತ್ತೆ ಹಚ್ಚಲು ಸಾಧ್ಯ? ರಮೇಶ್ ಮುಂಜಾನೆ ಶಾಲೆಗೆ ಹೋದನು, ಒಂದು ವಾಕ್ಯ ಆಗ್ಬೋದು. ರಮೇಶ್ ಒಳ್ಳೆಯವನು ಅನ್ನಬಹುದು. ಇಲ್ಲಿ ರಮೇಶ್ ಬೆಳಗ್ಗೆ ಬೇಗನೆ ಹೇಳಬೇಕು. ಹೀಗೆ ಒಂದು 3 ಉದಾಹರಣೆಗಳನ್ನು ನಾನು ಮಾಡಿದ್ದೇನೆ. ನೀವು ಇದಕ್ಕಿಂತ ಹೆಚ್ಚಿಗೆ ಕೂಡ ಉದಾಹರಣೆಗಳನ್ನಾಗಿ ಇಲ್ಲಿ ಮಾಡಬಹುದು. ಮುಂಜಾನೆ ಬೇಗ ಹೇಳಬೇಕು. ಇನ್ನು ಕೆಳಗಿನ ವಾಕ್ಯಗಳನ್ನು ಗಮನಿಸಿ ಓದಿ. ಅಲ್ಲಿ ಯಾವ ಭಾವನೆ ಪ್ರಮುಖವಾಗಿ ವ್ಯಕ್ತವಾಗಿದೆ ಎಂಬುದನ್ನು ಗಮನಿಸಿ. ಅಂಥದ್ದೇ ಇನ್ನೊಂದು ವಾಕ್ಯವನ್ನು ನೀವು ರಚಿಸಿ, ಸ್ವಾಮಿ ಈ ಕುರ್ಚಿಯಲ್ಲಿ ದಯಮಾಡಿ ಕುಳಿತುಕೊಳ್ಳಿ, ಯಾವ ಭಾವನೆ ಇದೆ ಇಲ್ಲಿ, ಯಾವ ಭಾವನೆ ವ್ಯಕ್ತ ಆಗ್ತಾ ಇದೆ? ಕೆಳಗಿನ ವಾಕ್ಯವನ್ನು ಗಮನಿಸಿ ಓದ್ರಿ, ಇಲ್ಲಿ ಯಾವ ಭಾವನೆ ಉಂಟಾಗಿದೆ ಅಂತ ಕೇಳ್ತಾರೆ. ಸ್ವಾಮಿ ಈ ಕುರ್ಚಿಯಲ್ಲಿ ದಯಮಾಡಿ ಕುಳಿತುಕೊಳ್ಳಬೇಕು ಅಂತಂದ್ರೆ ಇಲ್ಲಿ ಪ್ರಾರ್ಥನೆ ಇದೆಯೋ, ಕಾಳಜಿ ಇದೇನೋ, ಮೆಚ್ಚುಗೆ ಇದೇನೋ, ಅಪಹಾಸ್ಯ ಮಾಡ್ತಾರೆ, ಯಾವುದಿದು ಅಂತಂದ್ರೆ ಗೌರವದ ಭಾವನೆ. ದೇವದೇವ ನಮಗೆ ಒಳಿತನ್ನು ಮಾಡು, ಪ್ರಾರ್ಥನೆ, ರಿಕ್ವೆಸ್ಟ್. ಅಯ್ಯಯ್ಯೋ ಮಗು ಎಡವಿ ಬಿದ್ದಿದೆ, ಕಾಳಜಿ. ಭಲೇ ಭಲೇ ನೀನು ನಮ್ಮ ಊರಿನ ಮಾನ ಕಾಪಾಡಿದೆ ಅಂದ್ರೆ ಮೆಚ್ಚುಗೆ. ಯಾವ ರೀತಿ ಓದಿದರೂ ಅರ್ಥ ವ್ಯತ್ಯಾಸವಾಗದ ಪದಗಳನ್ನು ಗಮನಿಸಿ ನೀವು ಇಂತಹ ಪದಗಳನ್ನು ಗ್ರಹಿಸಿ. ಗದಗ ಉಲ್ಟಾ ಓದಿದ್ರು ಗದಗ, ಕಿಟಕಿ ಉಲ್ಟಾ ಓದ್ರೆ ಕಿಟಕಿ ನವೀನ ಕಿಟಕಿ ಗದಗ. ವಿಕಟ ಕವಿ ಮದ್ರಾಸಿನ ಮದ್ರಾಸಿನ ಸಿದ್ರಾಮ ನೋಡಿ, ಮದ್ರಾಸಿನ ಸಿದ್ರಾಮ, ಸಿದ್ರಾಮ ಮದ್ರಾಸಿನ ಕುಟುಕು. ಈ ರೀತಿ ಯಾವ ರೀತಿ ಓದಿದ್ರು ಕೂಡ ಅದು ಇಂಥ ವ್ಯತ್ಯಾಸ ಅರ್ಥ ವ್ಯತ್ಯಾಸ ಆಗುವುದಿಲ್ಲ ಅಂತ ಅರ್ಥ. ಸಮಾಸಗಳ ಬಗ್ಗೆ ನಾನು ಮುಂದಿನ ಅವಧಿಯಲ್ಲಿ ಪ್ರಸ್ತಾಪ ಮಾಡ್ತೇನೆ. ನೀವು ಇಲ್ಲಿ ಫೇರ್ ವರ್ಕ್ ಬರೀಬೇಕಂತಂದ್ರೆ ಒಂದು ವಾಕ್ಯಗಳು, 2-3 ವಾಕ್ಯ, 5-6 ವಾಕ್ಯ ಖಾಲಿ ಜಾಗವನ್ನ ಸೂಕ್ತ ಪದಗಳನ್ನು ತುಂಬಿ ನೋಡಿ ಬರೀರಿ. ಭಾಷಾ ಚಟುವಟಿಕೆ ನೀವು ಮನೆಯಲ್ಲಿ ಮಾಡಿ ಅಥವಾ ಗ್ರಾಮರ್ ಪ್ರಯೋಗ ಮಾಡಿದ್ರು ಕೂಡ ಅಡ್ಡಿ ಇಲ್ಲ. ಇನ್ನು ಪದಗಳ ಅರ್ಥ ಬರೀರಿ, ಪಾಠವನ್ನು 1-2 ಸರಿ ಓದಿ, ಚೆನ್ನಾಗಿ ನೀವು ಪ್ರಶ್ನೋತ್ತರಗಳನ್ನು ಬರೆದ್ರೆ ಸರಿ ಆಗ್ತದೆ. ಧನ್ಯವಾದ.